ಯಾರೋ ನೀನು? ನಮಸ್ಕಾರ ಅಹೋರಾತ್ರ ಅವರಿಗೆ. ಯಾರೋ, ಯಾಕೋ ಅಷ್ಟು ಫೋನ್ ಮಾಡ್ತೀಯ? ಏ, 1000 ಫೋನ್, ನೀನ್ ಮನುಷ್ಯನ ಅಥವಾ ಏನ್ ನೀನು? ನಾವು ನಿಮ್ಮ ಅಭಿಮಾನಿಗಳು. ಯಾವ ಅಭಿಮಾನಿ? ಅಭಿಮಾನಿ ಆದ್ರೆ 1000 ಫೋನ್ ಮಾಡ್ತಾರನ? ಇಲ್ಲ, ತಮ್ಮಲ್ಲಿ ಮಾತಾಡಬೇಕು ಅಂತ ಅನ್ನಿಸ್ತು, ಹಾಗಾಗಿ ಫೋನ್ ಮಾಡಿದ್ವಿ. ಏನ್ ಮಾತಾಡೋದು? ದಿನನಿತ್ಯ ಸಿಗ್ತಾ ಇದೆಯಲ್ಲ, ಏನ್ ಬೇಕು ಅದು ಸಿಕ್ಕದಾಗ ಮತ್ತೆ ಯಾಕೆ ಬಾಗಿಲು ತಟ್ತೀರಿ? ಅಹೋರಾತ್ರ ಅವರು, ಕ್ಷಮೆ ಇರ್ಲಿ, ನಮಗೆ ತೊಂದರೆ ಕೊಟ್ಟಿದ್ದೆ ಕ್ಷಮೆ ಇರ್ಲಿ. ಒಂದು 5 ನಿಮಿಷ ನಮ್ಮಲ್ಲಿ ಒಂದಿಷ್ಟು ತಾವು ಮಾತಾಡಿದ್ರೆ ನಮಗೂ ಒಂದಿಷ್ಟು ನೆಮ್ಮದಿ ಅನ್ನೋದು ಸಿಗುತ್ತೆ ಅಂತ. ಬೇಗ ಹೇಳು, ಹಾಗಾಗಿ ಮಾತಾಡೋಣ. ಅದು ದೇಶಭಕ್ತಿ ವಿಚಾರ ಆದ್ರೆ ಮಾತಾಡು. ನನ್ನ ರೈತರ ವಿಚಾರ ಮಾತಾಡಬೇಕು, ದೇಶದ ವಿಚಾರ ಮಾತಾಡಬೇಕು, ಕೆಲವೊಂದಿಷ್ಟು ಸಮಸ್ಯೆಗಳ ಬಗ್ಗೆನೂ ಮಾತಾಡಬೇಕು ಅಂತ ಫೋನ್ ಮಾಡಿದೆ. ಯಾವೂರ ನಿಂದು? ರಾಯಚೂರು. ನಮ್ಮ ಊರು ರಾಯಚೂರು, ಇರೋದು ನಾ ಸಿಂಧನೂರು. ಓಕೆ, ಯಾರು ನೀನು? ವೀರೇಂದ್ರ ಅಂತ ಹೇಳಿ, ವೀರೇಂದ್ರ ಅಗ್ಗಿಮಠ ಅಂತ ಹೇಳಿ. ಅಗ್ಗಿಮಠ? ಇವಾಗ ಯಾರ್ಲೋ ಮೊನ್ನೆ ಯಾರೋ ಅಗ್ಗಿಮಠ ಅಂತ ಮಾತಾಡ್ದಲ್ಲ? ನಾವು ಮಾತಾಡಿದ್ವಿ, ನಮ್ಮ ಗೆಳೆಯರು ಮಾತಾಡ್ಬೇಕಂದ್ರು ಮೊನ್ನೆ ನಾವು ನೀವು ಮಾತಾಡಿದ್ರಿ, ನನ್ನಲ್ಲಿ ಡಿಸ್ಟರ್ಬೆನ್ಸ್ ಬಹಳ ಇದೆ ಅಂತ ಹೇಳಿ ಕಟ್ ಮಾಡ್ಬಿಟ್ರಿ. ನಂಗೆ ಅದೊಂದು ಸ್ವಲ್ಪ ಬೇಜಾರು ಆಯ್ತು, ಸಿಕ್ಕ ಅವಕಾಶ ನನಗೆ ಸರಿಯಾಗಿ ಇದಾಗಿಲ್ಲ ಅಂತ ಹೇಳಿ. ಮತ್ತೆ ಇವತ್ತು ನಮ್ಮ ಗೆಳೆಯರಿಗೂ ಹೇಳಿದೆ, ಮೌಲಾ ಸಾಬ್ ಅಂತ ಹೇಳಿ ನಮ್ಮ ಸ್ನೇಹಿತರು, ಆತ್ಮೀಯರು, ಅವ್ರಿಗೂ ಹೇಳಿದೆ, ಸರ್ ಈ ರೀತಿ ಇದ್ದಾರೆ, ಒಂದು ಇಂಥ ವ್ಯಕ್ತಿ ಏನಿದ್ದಾರೆ ಅಂತ ಅವ್ರಿಗೂ ಪರಿಚಯ ಮಾಡಿಕೊಟ್ಟೆ. ಒಂದೇ ದಿನದಲ್ಲಿ ಸುಮಾರು ಏನಿಲ್ಲ ಅಂದ್ರೆ ಒಂದು 50 ವಿಡಿಯೋಸ್ ಆಗ್ಲಿಲ್ಲ ಅವರು, ಬೆಳಗ್ಗೆಯಿಂದ ಅದನ್ನೇ ನೋಡ್ತಾ ಇದ್ದಾರೆ, ಅದನ್ನೇ ಕೇಳ್ತಾ ಇದಾರೆ, ಒಂದಾದ್ಮೇಲೆ ಒಂದು, ಒಂದಾದ್ಮೇಲೆ ಒಂದು, ಒಂದಾದ್ಮೇಲೆ ಒಂದು. ಸರ್ ಈ ವ್ಯಕ್ತಿ ಕೂಡ ನಾನು ಮಾತಾಡಬೇಕು ಅಂತ ಅವ್ರಿಗೆ ಅಂಪಲ್ ಹೋಗ್ತಿದ್ದೆ. ಏನಪ್ಪ ಸಿಗತ್ತೆ ಮಾತಾಡೋದ್ರಿಂದ? ಹೇಳು ನೀನು, ನೀನೇ ಹೇಳು, ಈ ಮಾತಾಡೋದ್ರಿಂದ ಏನ್ ಸಿಗತ್ತೆ ಹೇಳು? ಬಾವಿಲಿ ಬಿಂದಿಗೆ ಆಗ್ಬೋದು, ಮಾತಾಡೋದ್ರಿಂದ ಎತ್ತಬಹುದೇನೋ? ಅದಕ್ಕೆ ಸಲಕರಣೆಗಳಿಂದ ಎತ್ತಬಹುದು. ಮರಕ್ಕೆ ಮೊಳೆ ಹೊಡೆದಿದ್ದಾರೆ, ಮರಕ್ಕೆ ಪಾತಿ ಮುಚ್ಚಿದರೆ, ಮರ ಬೆಳೆದಂಗ್ ಮಾಡ್ತಾ ಇದಾರೆ, ಬೆಳೆದ 106 ವರ್ಷದ ಮರನ ಕಡಿತಾ ಇದಾರೆ. ಮಾತಿನಿಂದ ಸರಿಪಡಿಸಬಹುದೇನೋ? ಏ, ಅದನ್ನ ಕೆಲಸದಿಂದ ಸರಿಪಡಿಸ್ಬೇಕು. ಯಾರನ್ನ ಮಾತಾಡಿ ಏನು ಸಿಗೋದಿಲ್ವೋ ಇಲ್ಲಿ? ಏನ್ ಪ್ರಯೋಜನ ಇಲ್ಲಪ್ಪ. ಸತ್ಯ, ಅದೇ ಕೆಲವೊಂದು ಜೀವನ ಸತ್ಯಗಳು ನಮ್ಗೀಗ ಸ್ವಲ್ಪ ಗೊತ್ತಾಗ್ತಾ ಇದಾವೆ. ಈಗೀಗ ನಾವು ಜಾಸ್ತಿ ವಿಡಿಯೋಗಳನ್ನ ನೋಡ್ತಾ ಇರೋದ್ರಿಂದ ಈಗೀಗ ಗೊತ್ತಾಗ್ತಾ ಇದೆ. ಈಗ ಮೊನ್ನೆ ತಾನೇ ನಿಮ್ಮಲ್ಲಿ ಮಾತಾಡಿ ಕಟ್ ಮಾಡಿದ ತಕ್ಷಣ ನಿಮ್ಮ ಮೂರ್ಖನ ಮಾತುಗಳ ಪುಸ್ತಕನ ನಾನು ಇದನ್ ಮಾಡಿದ್ದೇನೆ, ಒಂದು ಆರ್ಡರ್ ಮಾಡಿದ್ದೇನೆ ನವೆಂಬರ್ 2. ನಾ ಬಹಳ ಆಸೆ ಪಟ್ಟಿದ್ದೆ, ನವೆಂಬರ್ 1 ಬಂದಾದ್ರೆ ಚೆನ್ನಾಗಿತ್ತು ನನಗೆ ಅಂತೇಳಿ. ನವೆಂಬರ್ 2 ಬರುತ್ತೆ ಅಂತ ನನಗಲ್ಲಿ ಗೊತ್ತಾಯ್ತು. ದಿನದಲ್ಲಿ ಏನಿದೆಯೋ, ಇಂದಿನ ದಿನವೇ ಶುಭ ದಿನವು, ಇಂದಿನ ವಾರ ಶುಭವಾರ, ಇಂದಿನ ಗಳಿಗೆ ಶುಭಗಳಿಗೆ, ಇಂದಿನ ಲಗ್ನ ಶುಭ ಲಗ್ನ, ಇಂದಿನ ವರ್ಷ ಶುಭ ವರ್ಷ, ಯಾವ ದಿನ ಬಂದ್ರೆ ಅದೇ ಶುಭ ಕಣ. ಪ್ರಾಣ ಹೋಗ್ತಾ ಇರೋರಿಗೆ ಮುಹೂರ್ತ ನೋಡಿ ಗಂಗೆ ಆಗ್ತಾರನ ಬಾಯಿಗೆ? ಇಲ್ಲ, 2ನೇ ತಾರೀಕು ಹುಟ್ಟೋ ಮಗು, ನಾವು 1ನೇ ತಾರೀಕು ಹುಟ್ಟಬೇಕು ಅಂದ್ರೆ ಸಿಸೇರಿಯನ್ ಮಾಡ್ಬೇಕಾಗತ್ತೆ. ಹೌದು, ಅದು ಒಂದು ರೀತಿ ಪಾಪನೆ, ಅದು ಹುಟ್ಟೋಗಳಿಗೆ ಹುಟ್ಟೋ ಸಮಯ ಹುಟ್ಟೋ ಇದಕ್ಕೆ ಹುಟ್ಟಬೇಕು ಅಂತ ಮುಂಚಿತವಾಗಿ ತೆಗೆದ್ರೆ ಅರ್ಥನೇ ಇರೋದಿಲ್ಲ ಅದು. ಓಕೆ ಹೇಳು, ಏನ್ ಬೇಕು ಹೇಳಪ್ಪ. ನೋಡೋ, ರೈತರ ಬಗ್ಗೆ ಮಾತಾಡೋದಕ್ಕೆ ಅಹೋರಾತ್ರ ಮೂರ್ಖ. ರೈತರು ಮಹಾಜ್ಞಾನಿಗಳು, ಶೂನ್ಯದಿಂದ ಬೆಳೆ ತೆಗೆಯುವಂತಹ ಯೋಗಿಗಳು. ಅಹೋರಾತ್ರ ರೈತರ ಬಗ್ಗೆ ಮಾತಾಡೋ ಯೋಗ್ಯತೆ ಆದ್ರೂ ಇದೆಯೋನೋ ಕತ್ತೆ? ಇಲ್ಲ, ಯೋಗ್ಯತೆ ಅನ್ನೋದಕ್ಕಿಂತ ಈಗ ಕೆಲವೊಂದು ಸ್ವಲ್ಪ ಹೇಳ್ತೀನಂತ ಬೇಜಾರಾಗ್ಬೇಡ್ರಿ, ಮತ್ತೆ ಹೀಗೆ ಹೇಳ್ತೀನಂತ ಸಿಟ್ಟಾಗ್ಬೇಡ್ರಿ. ಕೆಲವೊಂದು ಅಜ್ಞಾನದ ದಾರಿ ಹಿಡಿತಾ ಇದ್ದಾರೆ ಅಂತ. ಆದಷ್ಟು ಈಗ ಬೆಳೆ 3 ತಿಂಗಳಿಗೆ ಬರೋ ಬೆಳೆ 2 ತಿಂಗಳಿಗೆ ಕೈ ಸಿಗ್ಲಿ, 2 ದಿನದಲ್ಲಿ ಆಗೋ ಮಣ್ಣು ಇವತ್ತೇ ಕೈ ಸಿಗ್ಲಿ, ಆಗೋ ಹಣ್ಣು 2 ದಿನದಲ್ಲೇ ಮಾಗುತ್ತೆ, ಆದ್ರೆ ನನ್ಗೆ ಇವತ್ತೇ ಬೇಕು ಅನ್ನೋ ಒಂದು ಸ್ವಲ್ಪ ಆಸೆ ದುರಂಕಾರದಿಂದ ತಪ್ಪು ದಾರಿ ಹಿಡಿತಾ ಇದ್ದಾನೆ ಅಂತ. ಸಾಕಷ್ಟು ರಾಸಾಯನಿಕ ಬಳಸ್ತಾ ಇದಾರೆ, ಸಾಕಷ್ಟು ಬೇರೆ ಬೇರೆ ಇದನ್ನ ಮಾಡ್ತಾ ಇದ್ದಾರೆ. ರೈತ ಮೂಲ ಕಣ, ಅವನು ತಪ್ಪು ಮಾಡಲು ಸಾಧ್ಯವಿಲ್ಲ. ಗ್ರಾಹಕ ಕೇಳ ಇಲ್ಲಿ, ಗ್ರಾಹಕ ತಪ್ಪು ಮಾಡ್ತಾ ಇರೋದು. ಅಕ್ಕಿ ಪಾಲಿಶ್ ಬೇಕು ಅನ್ನೋನು ಗ್ರಾಹಕ, ಪಾಲಿಶ್ ಇಲ್ಲದೆ ಬೆಳೆದು ಕೊಡೋನು ರೈತ. ರೈತಂದೆಲ್ಲ ತಪ್ಪಿದೆ, ಪಾಲಿಶ್ ಆಗ್ತಾ ಇರೋದು ಮಧ್ಯೆ.
ಆ ಪಾಲಿಶ್ ಅಲ್ಲೇ ಅರ್ಧ ಪ್ರೋಟೀನ್ ವಿಟಮಿನ್ಸ್ ಹೊರಟೋಗ್ತಾ ಇದೆ. ಆ ಪಾಲಿಶ್ ಅಲ್ಲಿರೋ ವಿಟಮಿನ್ಸ್ ನ ಬೇರೆಯವರು ಖರೀದಿ ಮಾಡ್ಕೊಂಡು ಹೋಗ್ತಾ ಇದಾರೆ. ಏನು ಇಲ್ಲದೆ ಇರೋ ಸಾರದ ಅಕ್ಕಿನ ಬಿಳಿ ಬಣ್ಣ ಕಾಣಬೇಕು ಅನ್ನೋ ಒಂದೇ ಉದ್ದೇಶದಿಂದ, ಅನ್ನ ಬಿಳಿ ಕಾಣಬೇಕು ಅನ್ನೋ ಒಂದೇ ಉದ್ದೇಶದಿಂದ ರೋಗಿಷ್ಟವಾದ ಆಹಾರವನ್ನು ಸ್ವೀಕರಿಸ್ತಾ ಇದಾರೆ. ಹೀಗೆ ರೈತನಿಗೂ ಅದಕ್ಕೇನೋ ಸಂಬಂಧ ಕಟ್ತೀಯ. ರೈತ ಬೆಳೆದು ಇದ್ದದ್ದು ಇದ್ದಾಗೆ ಇದ್ದಂಗೆ ಇಟ್ಟಂಗೆ ಬಂದಂಗೆ ಕೊಡ್ತಾನವನು, ಅವನೇನೋ ತಪ್ಪಿದೆ? ತಪ್ಪು ಒಂದಲ್ಲ, ಮೊದಲು ಸಾವಯವದ ಕಡೆ ಹೋಗ್ತಾ ಇರುವಂತ ರಾಸಾಯನಿಕ ಕಡೆ ಸ್ವಲ್ಪ ಜಾಸ್ತಿ. ಇವಾಗ ಇವಾಗ ನಡೀತಾ ಇದೆ, ಬಿಡು ಆ ಟಾಪಿಕ್ ಬಿಡು, ಇವಾಗ ಬೇರೆ ಏನಾದ್ರೂ ಮಾತಾಡು. ಅದ್ ನಡೀತಾ ಇದೆ ಇವಾಗ, ಎಲ್ಲಾರು ಸಾವಯವದ ಕಡೆ ಹೆಜ್ಜೆ ಹಾಕ್ತಾ ಇದಾರೆ. ಇದು ಕ್ಷಣಗಳಲ್ಲಾಗತ್ತೆ, ಒಂದು ವರ್ಷದಲ್ಲಿ ಬದಲಾವಣೆ ಆಗತ್ತೆ ನಮ್ ದೇಶ. ಹೇಳಿ ಇವಾಗ ಹೇಳು. ಊಟ ಊಟ ಮಾಡಿದ್ರ ಆಹಾರ ಬಿಡೋ? ಇವನ್ ಊಟ ಮಾಡಿದ್ರೇನು, ಎಷ್ಟೋ ಜನಕ್ಕೆ ಊಟನೇ ಇಲ್ವಲ್ಲೋ. ಊಟ ಬಗ್ಗೆ ಕೇಳ್ತೀಯಲ್ಲೋ ನೀನು, ಹೇಳು ಬೇಗ. ನಮ್ಮ ಸ್ನೇಹಿತರು ನಿಮ್ಮಲ್ಲಿ ಒಂದಿಷ್ಟು ಮಾತಾಡಬೇಕು ಅಂದ್ರು, ಕೊಡು ಕೊಡು ಕೊಡು. ಏನು ತೋರಿಸ್ತಾ ಇಲ್ಲ ಅಂತ ಮಾತಾಡ್ಲಿಕ್ಕೆ, ಕೊಡ್ತೇನೆ ಆಹಾರ ಹತ್ರವರೇ ಮಾತಾಡ. ನಮಸ್ತೆ ಅವರ ಹತ್ರ. ಏನು ಅಪ್ಪಿ, ಏನ ಸಮಾಚಾರ ನಿಂದು? ಚೆನ್ನಾಗಿದ್ದೀವಿ. ಅವರೇಕಾಯಿ ಇಲ್ವೋ ಅಲ್ಲಿ ರಾಯಚೂರಲ್ಲಿ? ಅವರೇಕಾಯಿ ಎಲ್ಲ ಅನ್ಬೇಡ, ಅಹೋರಾತ್ರ ಅನ್ನು. ಅವ್ರ ಹತ್ರ ನಂದೊಂದು ಸಣ್ಣ ಪ್ರಶ್ನೆ ಅವ್ರ ಹತ್ರ ಅವ್ರೆ. ನೀವು ಈ ರೀತಿ ಬದಲಾಗ್ಲಿಕ್ಕೆ ಕಾರಣಗಳು, ಆಮೇಲೆ ನೀವು ಈ ರೀತಿ ಈ ದೇಶನ ಈ ತರ ಆಗ್ಬೋದು ಅಂತ ಹೇಳಿ ನಿಮ್ ಮನಸ್ಥಿತಿಯಲ್ಲಿ ಯಾವ ತರ ಬಂತು ಅಂತ ಹೇಳಿ ನಮ್ದೊಂದು ಸಣ್ಣ ಕ್ವಶನ್. ಇಲ್ಲಿ ಬದಲಾಗಿದ್ದಾನ ಇವನು? ಇವನು ಆಳಕ್ಕೆ ತಕ್ಕಂತೆ ಈಜಬೇಕಂತೆ, ಆಳಕ್ಕೆ ತಕ್ಕಂತೆ ಈಸಬೇಕಂತೆ ನೀರಿನಲ್ಲಿ. ಮೇಲ್ ಪದರಗಳಲ್ಲಿ ಈಸುವ ಪದ್ಧತಿ ಬೇರೆ ಇರುತ್ತೆ, ಒಳಾಂತರಾಳದಲ್ಲಿ ಈಸುವ ಪದ್ಧತಿ ಬೇರೆ ಇರುತ್ತೆ. ಹಾಗೆ ಇವನು ಆಳಕ್ಕೆ ಹೋದಾಗೆಲ್ಲ ಇವನ ಈಸುವಿಕೆ ಬದಲಾಯಿತಷ್ಟೇ, ಇವನು ಬದಲಾಗ್ಲಿಲ್ಲ. ಮತ್ತೆ ಮೇಲಕ್ ಬಂದ್ರೆ ಇವನು ಸಹಿತ ನಾರ್ಮಲ್ ಆಗ್ತಾನೆ. ಆಳದಲ್ಲಿದ್ದಾನೆ, ಆಳದಲ್ಲಿ ಹುಡುಕ್ತಾ ಇದ್ದಾನೆ. ಆಳ ಹಿಡಿದು ಕೊಚ್ಚೆ ಎತ್ತುವ ಮಹಾಪುರುಷನ ಹಾಗೆ ಪಾಪ ನಮ್ಮ ಡ್ರೈನೇಜ್ಗಳಲ್ಲಿ ಬ್ಲ್ಯಾಕಪ್ ಆಗಿ ಚೋಕಪ್ ಆದ್ರೆ ಒಬ್ಬ ಮಹಾಪುರುಷ ಬರ್ತಾನೆ, ಅವನಿಗೆ ಅಸಹ್ಯ ಅನ್ನೋದಿಲ್ಲ, ಅವನೇ ಸಾಕ್ಷಾತ್ ಶಿವ. ಅವನು ಬಂದು ಆ ಕೊಚ್ಚೆಯಲ್ಲಿ ಇಳಿದು ಒಳಗಡೆ ಇರೋ ಚೋಕಪ್ ಅನ್ನ ತೆಗಿತಾನವನು. ಅವನಿಗೆ ಅಸಹ್ಯ ಅನ್ನುವುದಾಗುವುದಿಲ್ಲ, ಅವನಿಗೆ ಯಾವ ಪ್ರಶಸ್ತಿ ಪ್ರದಾನಗಳು ಕೊಡುವುದಿಲ್ಲ. ಜನ ನೋಡೋರು ನೋಡ್ಕೊಂಡು ಹೋಗ್ತಾರೆ, ತೂ ಹೊಲಸು ಅಂತ ಹೇಳ್ತಾರೆ. ಆದ್ರೆ ಅವನು ಮಾಡುವ ತ್ಯಾಗ ಇಲ್ಲ ಅಂದ್ರೆ ನಾವು ಹೊಲಸಾಗ್ತಿವೋ? ನಾವು ಹೊಲಸಲ್ಲಿ ಇರಬಾರದು ಅಂತ ಅವನು ಹೊಲಸಲ್ಲಿ ಇಳಿತಾನೆ. ಅವನ ಕೆಲಸವನ್ನ ಇವನು ಮಾಡ್ತಾ ಇದ್ದಾನೆ ಅಹೋರಾತ್ರ. ಇನ್ನೊಂದು, ಈಗ ನಮ್ಮ ವೀರೇಂದ್ರ ಅಜ್ಜಿಮಠ ಅಂತ ಹೇಳಿ ನಿಮ್ಮಲ್ಲಿ ಮಾತಾಡಿದ್ರು, ಇದು ನಿಮ್ಮ ವಿಡಿಯೋಗಳು ನಮ್ಗೆ ಯಾವ್ದು ಪರಿಚಯ ಇರ್ಲಿಲ್ಲ. ಫಸ್ಟ್ ಪರಿಚಯ ಮಾಡಿಸಿದ್ದೆ ಅವರು, ಎನ್ನೇನೆ ಹೇಳಿದ್ರು ಅವರು ನನ್ಗೆ, ಈ ತರ ಅಹೋರಾತ್ರ ಅವರು ಇದಾರೆ, ಈ ತರ ಮಾಡ್ತಾ ಇದಾರೆ, ಅವ್ರು ಏನ್ ಹೇಳಿದ್ರು ಕರೆಕ್ಟ್ ಇದೆ ಅಂತೇಳಿ ನನಗೊಂದ್ಸರಿ ಒಂದೆರಡು ಸರಿ ವಿಡಿಯೋ ತೋರಿಸಿದ್ರು. ಅಹೋರಾತ್ರ ಅವ್ರಿಗೆ ತೋರಿಸಿದಾಗ ನಾನು ಇವತ್ತು ಬೆಳಗ್ಗೆಯಿಂದಾನೆ ಆ ವಿಡಿಯೋ ನೋಡ್ತಾ ಕುಂತಿದ್ದೆ. ಆ ವಿಡಿಯೋ ನೋಡ್ತಾ ನನಗೂ ಅವ್ರ ಜೊತೆಗೆ ಮಾತಾಡ್ಬೇಕು, ಅವರು ಹವ್ಯಾಸಗಳು ನಾನು ಸ್ವಲ್ಪ ನನ್ನ ಜೀವನದಲ್ಲಿ ಅಳವಡಿಸ್ಕೋಬೇಕು ಅಂತೇಳಿ ಕಾಲ್ ಮಾಡಿದೆ. ತುಂಬಾ ಸಂತೋಷ ಆಯ್ತು ಬಂಗಾರು, ಒಳ್ಳೇದಾಗ್ಲಿ. ನೋಡೋ, ನಾವೆಲ್ಲ ಬೆಟ್ಟ ಹತ್ತುತ್ತಾ ಇದೀವಿ, ಬೆಟ್ಟದ ಸುದಿಯೇ ಭಗವಂತ. ಒಂದೊಂದು ಧರ್ಮದವರು ಒಂದೊಂದು ದಿಕ್ಕಿನಿಂದ ಹತ್ತುತ್ತಾ ಇದಾರೆ. ಎಲ್ಲರಿಗೂ ಸಿಗುವುದು ಒಬ್ಬನೇ ಭಗವಂತ ಅನ್ನೋದನ್ನ ತಿಳಿದಿರ್ಬೇಕು. ನನ್ನ ದಾರಿ ದೊಡ್ಡದು, ನಿನ್ನ ದಾರಿ ಚಿಕ್ಕದು ಅನ್ನುವುದನ್ನು ಮರೀಬೇಕು. ಅವರವರ ದಾರಿಯ ಕಷ್ಟ ಅವರವರಿಗೆ ಗೊತ್ತು. ನನ್ನ ದಾರಿಗಿಂತ ನಿನ್ನ ದಾರಿ ಎಷ್ಟು ಕಷ್ಟ, ನನ್ನ ದಾರಿಲಿ ಮೆಟ್ಟಿಲಿದೆ, ಪಾಪ ನೀನ್ ಎಷ್ಟು ಕಷ್ಟಪಟ್ಟು ಹತ್ತಿದೀಯ ಅಂತ ಒಬ್ರಿಗೊಬ್ರು ನೀರು ಕೊಡೋದೇ ಧರ್ಮ ಕಣ. ಒಬ್ಬರ ರಕ್ತ ಒಬ್ಬರು ತೆಗೆಯೋದು ಧರ್ಮ ಅಲ್ಲ. ಇದನ್ನ ಕಲ್ತ್ಕೋಬೇಕು, ಯಾಕಂದ್ರೆ ಕೊನೆಗೆ ಮುಟ್ಟುವುದು ಕೊನೆಯಲ್ಲಿರೋ ಒಬ್ಬನೇ ದೇವರವನು. ಈ ಎಲ್ಲ ಕಡೆಯಿಂದ ಹತ್ತಿದ್ರು ಅವನೇ ದೇವರು. ಇದನ್ನು ತಿಳ್ಕೊಂಡ್ಬಿಟ್ರೆ ನಾವೆಲ್ಲ ಜಗತ್ತಿಗೋಸ್ಕರ ಬದುಕಬಹುದು. ನಮಗೆ ಭೇದ ಭಾವ ಇರೋದಿಲ್ಲೋ, ಗಡಿಗಳಿರೋದಿಲ್ಲ. ಇದನ್ನ ತಿಳ್ಕೊಂಡ್ಬಿಡ್ಬೇಕು. ತಪ್ಪು ಮಾಡಿದ್ರೆ ಅಣ್ಣ ಮಾಡಿದ್ರು ತಪ್ಪು,
ತಪ್ಪು ಮಾಡಿದ್ರೆ ಮಗ ಮಾಡಿದ್ರು ತಪ್ಪು, ಸರಿ ಮಾಡಿದ್ರೆ ಶತ್ರು ಮಾಡಿದ್ರು ಸರಿ, ಸರಿ ಮಾಡಿದ್ರೆ ವಿರೋಧಿ ಮಾಡಿದ್ರು ಸರಿ, ಸರಿ ಮಾಡಿದ್ರೆ ಪ್ರಾಣಿ ಮಾಡಿದ್ರು ಸರಿ, ಹುಲಿ ಮಾಡಿದ್ರು ಸರಿ, ತಪ್ಪು ಮಾಡಿದ್ರೆ ಜಿಂಕೆ ಮಾಡಿದ್ರು ತಪ್ಪೇ. ಇದನ್ನ ತಿಳ್ಕೊಂಡ್ಬಿಟ್ರೆ ಜಗತ್ತು ತುಂಬಾ ಸುಲಭ ಆಗ್ಬಿಡುತ್ತೋ, ನಮ್ಮ ಕಣ್ಣಿನ ಪೊರೆ ಹೊರಟೋಗುತ್ತೋ. ಈಗ ನಮ್ಮ ಈಗ ನಮ್ಮಿಬ್ರು ಫ್ರೆಂಡ್ಶಿಪ್ ಹೇಳ್ಬೇಕಾದ್ರೆ ಅಹೋರಾತ್ರ ಅವ್ರೆ, ಅವರು ಬೇರೆ ಊರು, ನಮ್ದೇ ಒಂದು ಬೇರೆ ಊರು, ಅಚಾನಕ ಪರಿಚಯ ಆದವರು, ಅಗ್ದಿ ಕ್ಲೋಸ್ ಆಗಿದ್ದೀವಿ. ನನ್ನ ಹೆಸರು ಮೌಲ ಸಾಬ್ ಅಂತೇಳಿ, ಅವ್ರ ಹೆಸರು ವೀರೇಂದ್ರ ಅಂತೇಳಿ. ಬಹಳಷ್ಟು ಆತ್ಮೀಯರಂದ್ರೆ ನಾವು, ಅದು ಆ ದೇವರ ಸೃಷ್ಟಿ ನಾವು ಕಲಿಬೇಕಾದ್ರೆ ಆ ದೇವರ ಸೃಷ್ಟಿ ಏನೋ ಅನ್ಕೊಂತಿದ್ದೆ ನಾನು. ಒಂದೊಂದ್ಸರಿ ಆಲೋಚನೆ ಮಾಡಿದ್ರೆ ಅದೇ ರೀತಿ ಆಲೋಚನೆ ಮಾಡ್ತೇನೆ. ಅದೇನೋ ಹೇಳಿದ್ದು, ನೀವಿಬ್ರು ಬೆಟ್ಟ ಹತ್ತತಾ ಇದೀರಿ, ನೀನೊಂದು ಕಡೆಯಿಂದ ಹತ್ತುತ್ತಾ ಇದೀಯಾ, ಅವನೊಂದು ಕಡೆಯಿಂದ ಹತ್ತುತ್ತಾ ಇದೀಯಾ, ನೀನೊಂದು ಧರ್ಮದಲ್ಲಿ ಹತ್ತುತ್ತಾ ಇದೀಯಾ, ಅವನೊಂದು ಧರ್ಮದಲ್ಲಿ ಹತ್ತುತ್ತಾ ಇದ್ದಾನೆ. ನೀವಿಬ್ರು ಸೇರೋದು ಬೆಟ್ಟದ ತುದಿಗೆ ಅಂತ ನಿಮ್ಮಿಬ್ರಿಗೂ ರಹಸ್ಯ ಗೊತ್ತಾಗಿ ನಿಮ್ಮಿಬ್ಬರಲ್ಲಿ ಸ್ನೇಹ ಬೆಳೆದಿದೆ. ಆದ್ರಿಂದ ನಿಮ್ಮಿಬ್ಬರಲ್ಲಿ ಹಾಲು ಹಂಚುವಿಕೆ, ನೀರು ಹಂಚುವಿಕೆ ಆಗುತ್ತೆ. ಆದ್ರೆ ನಿಮಗೆ ಮೇಲೆ ಸೇರುವುದು ನಿನ್ನದೇ ಬೇರೆ ದೇವರು, ಅವನದೇ ಬೇರೆ ದೇವರು ಅಂತ ಗೊತ್ತಾದಾಗ ಚಿಮ್ಮತ್ತೆ. ಆದ್ರೆ ನಿಮ್ಮಿಬ್ಬರ ಒಂದಾಗುವಿಕೆಗೆ ಕಾರಣ ನೀವಿಬ್ರು ಹುಡುಕ್ತಾ ಇರೋದು ಒಂದೇ ದೇವರು ಅನ್ನೋದು. ಇನ್ನೇನೋ ಸಮಾಚಾರ? ಸಾಲವಿಲ್ಲದೆ ಬದುಕಬೇಕೋ ಜನ, ಸಾಲವಿಲ್ಲದೆ ಬದುಕಬೇಕೋ. ಆಗ ಮಾತ್ರ, ಹಾಗಾದಾಗ ಮಾತ್ರ ಪ್ರತಿಯೊಬ್ಬರು ಸಮಾಜ ಸೇವೆಗೆ ಅರ್ಹರು. ಸಾಲ ಇರುವವನು ಕೋಟ್ಯಾಧಿಪತಿಯಾದರೂ ಒಂದು ನಾಯಿಗೆ ಬನ್ ಹಾಕಿದ್ರೆ ಆ ನಾಯಿ ತಿನ್ನಲ್ವಂತೆ. ಯಾಕೆಂದ್ರೆ ನೀನೇ ಕಷ್ಟದಲ್ಲಿದೀಯಾ, ನೀನ್ ತಿಂದ್ಕೊಳ್ಳೋ ಫಸ್ಟ್. ನೀನ್ ಸಾಲ ಇಲ್ಲದೆ ಇದ್ದಿದ್ರೆ ನಿನ್ನ ಅನ್ನ ನಾನ್ ತಿನ್ನತ್ತೆ ಅನ್ನತ್ತಂತೆ ಪ್ರಾಣಿ. ಕಣ್ಣಲ್ಲಿ ಮಾತಾಡ್ತೋದು, ನೀನ್ ಸಾಲ ನಿನ್ನ ಹಣ ತಿಂದ್ರೆ ನಾನು ಸಾಲಗಾರ ಆಗ್ತೀನಿ ಅಂತ. ಜಗತ್ತಿನ ಯಾವ ಪ್ರಾಣಿಯು ಸಾಲ ಮಾಡಿ ಬದುಕುವುದಿಲ್ಲ, ಜೇನು ನೊಣವು ಬದುಕುವುದಿಲ್ಲ, ಹೂವು ತನ್ನ ಮಕರಂದ ಹರಡಿದ್ದಕ್ಕಾಗಿ ವ್ಯಾಪಾರ ಮಾಡುತ್ತೆ, ಆ ಜೇನಿನ ಮಕರಂದ ಜೇನಿಗೆ ಕೊಡುತ್ತೆ. ಅದು ಜೇನಿಗೆ ಮಕರಂದ ಕೊಟ್ಟು ತನ್ನ ಪರಾಗಸ್ಪರ್ಶ ಮಾಡಿಸ್ಕೊಳ್ಳುತ್ತೆ, ಅದು ವ್ಯಾಪಾರ ಅಂದ್ರೆ ಸತ್ಯ ವ್ಯಾಪಾರ. ಇದನ್ನ ನಾವು ಕಲ್ತ್ಕೊಂಡ್ಬಿಡ್ಬೇಕು. ಸಾಲ ತಗೊಳ್ಳೋದಿಲ್ಲ ಜೇನು, ಏ ನಾನ್ ಮತ್ತೆ ಪರಾಗ ನಾಳೆ ಹರಡ್ತೀನಿ, ಇವತ್ತು ನನಗೆ ಮಕರಂದ ಕೊಡುವಂತ ಸಾಲ ಕೇಳೋದಿಲ್ಲ ಜೇನು. ತಿಳಿದುಕೋ, ತುಂಬಾ ಸಂತೋಷ. ಈಗ ಪ್ರಾಣಿಗಳಿಗೆ ಇರುವಷ್ಟು ನಿಯತ್ತು ನಮ್ಮ ಮನುಷ್ಯರಿಗೆ ಇಲ್ಲ ಅಂತ? ಇಲ್ಲ ಇಲ್ಲ, ಹಂಗೆಲ್ಲ ಕಂಪೇರ್ ಮಾಡ್ಬೇಡ. ಪ್ರಾಣಿಗಳಿಗಿಂತ ಉತ್ತಮನೇ ಮನುಷ್ಯ. ಆದ್ರೆ ಮನುಷ್ಯ ಆದ್ಮೇಲೂ ಆ ಪ್ರಾಣಿಯ ಬುದ್ಧಿ ಬಿಡದೆ ಇರೋದ್ರಿಂದ ಇವನು ಮೃಗವಾದ. ಆ ಮನುಷ್ಯ ಆದ ನಂತರವೂ ತಾನು ಪ್ರಾಣಿಯ ಹಾಗೆ ಬದುಕ್ತಾ ಇದನಲ್ಲ, ಅದಕ್ಕೆ ದೂರಾಲೋಚನೆಯಿಂದ ಮೃಗ ಆದ. ಯಾಕಂದ್ರೆ ಅದು ಮೊದಲು ನನಗೆ ನಾಯಿ ಅಂದ್ರೆ ತುಂಬಾ ಭಯ ಇತ್ತು. ಅವರ ಕೆಳಗಡೆ ಬಿಲ್ಡಿಂಗ್ ಅಲ್ಲಿ ನಾಯಿ ಅಗ್ಗಿ ಜನಕ್ಕೆ ಉಪಯೋಗ ಆಗೋ ವಿಚಾರಗಳು ಮಾತಾಡೋ. ನೀನು ಅಗ್ಗಿ ಮಟ್ಟ ಅಗ್ನಿ ಮಟ್ಟ ಅಂದ್ರೆ ಬೆಂಕಿಯ ಜ್ವಾಲೆ ತರ, ಏನು ಹಾಕಿದ್ರು ಸುಡ್ಬೇಕದು. ಜನಕ್ಕೂ ಇತರರಿಗೆ ಉಪಯೋಗ ಆಗೋ ವಿಚಾರಗಳು ಮಾತಾಡೋ. ಓಕೆ, ತುಂಬಾ ತುಂಬಾ ಸಂತೋಷ. ಪ್ರಾಣಿ ಪ್ರೀತಿ ಅಂದ್ರೆ ಬರೀ ನಾಯಿ ಒಂದೇ ಅಲ್ಲ, ಸಕಲ ಜೀವಿಗಳಿಗೂ ಸಮವಾಗಿ ಪ್ರೀತಿ ಮಾಡೋದನ್ನ ನಾವು ಕಲ್ತ್ಕೋಬೇಕು. ನಮ್ಮ ಮಗ ಮತ್ತೆ ಇತರರ ಮಗ ನಲ್ಲಿ ವ್ಯತ್ಯಾಸ ಕಾಣದಾಗ ನಮಗೆ ದೇವರು ಇಷ್ಟಪಡ್ತಾನೆ. ನಿಮ್ಗೆ ಗೊತ್ತಿರಬಹುದು, ಹಳೆಯ ರಾಯಚೂರು ಭಾಗದಲ್ಲಿ ಹೆಣ್ಣು ಮಕ್ಕಳ ಮಕ್ಕಳು, ಗಂಡು ಮಕ್ಕಳ ಮಕ್ಕಳು ಎಲ್ಲ ಒಟ್ಟಾಗ್ತಿದ್ರು ಶಾಲೆಯ ರಜೆಗಳಲ್ಲಿ. ಎಲ್ಲರನ್ನೂ ಒಟ್ಟಾಗಿ ಸಾಕ್ತಾ ಇದ್ಲು ಅಜ್ಜಿ. ಆ ಸಮತ್ವ ಬರಬೇಕು. ಒಬ್ಬರಿಗೆ ಲಡ್ಡು ಕೊಟ್ಟು ಇನ್ನೊಬ್ಬರಿಗೆ ಬಚ್ಚಿಡ್ತಾ ಇರ್ಲಿಲ್ಲ, ಎಲ್ಲರಿಗೂ ಸಮ. ಅದು ಎಲ್ಲರೂ ಒಟ್ಟಿಗೆ ಸ್ನಾನ ಮಾಡ್ತಿದ್ವಿ. ಆ ಹೊಂದಾಣಿಕೆ ಹೊರಟೋಗಿದೆಯೋ ಇವಾಗ? ಅದು ಬೇಕಾಗಿದೆ. ಅದೇ ರೀತಿ ನಾನು ಬೆಳೆದಿದ್ದು ಅವ್ರ ಹತ್ರ, ನಮ್ಮ ಅಜ್ಜಿ ಮನೆಯಲ್ಲಿ ಬೆಳೆದಿರೋದು. ಎಲ್ಲರೂ ಒಟ್ಟಿಗೆ ಸೇರ್ತದೆ, ಎಲ್ಲರಿಗೂ ಮಾಡ್ತಾ ಇದ್ವಿ. ಈಗ ಇತ್ತೀಚೆಗೆ ಬಾಂಧವ್ಯಗಳೆಲ್ಲನೂ ಸ್ವಲ್ಪ ಬಿರುಕುಗಳು ಜಾಸ್ತಿ ಆಗ್ತಾ ಇದೆ ಅಂತ. ಮತ್ತೆ ಒಳ್ಳೆ ಊರಲ್ಲಿ ಹುಟ್ಟಿದೀಯ, ಸಿಂಧನೂರು ತುಂಬಾ ಪವಿತ್ರ ಕಣದು ಅಂತ ಊರದು. ಅದನ್ನೆಲ್ಲ ನೀವು ಆ ಊರಿನ ಏಳಿಗೆಗಾಗಿ ದುಡೀರಿ, ಆ ಊರಿನ ಹಳೆಯ ವಿಚಾರಗಳನ್ನ ಕಾಪಾಡಿ.
ಈಗ ತಾನೇ ಅವ್ರ ಹತ್ರ ಅವ್ರೆ ನೀವೊಂದು ಇದು ಹಾಕಿದ್ರೆ ಬೆಟ್ಟ ಹತ್ತುವುದು ಅಂತೇಳಿ ಒಂದು ಇದನ್ನ ಬರ್ದು ಹಾಕಿದ್ರೆ ಸಾಲುಗಳನ್ನ, ಅದಕ್ಕೆ ನಾವೊಂದು 200% ನಿಜ ಅಂತ ಒಂದು ಕಮೆಂಟ್ ಹಾಕಿದ್ರೆ, ಅದ್ರಲ್ಲಿ ಒಬ್ಬ ವ್ಯಕ್ತಿ ಕೇಳಿದ್ರು ಯಾವ ಬೆಟ್ಟ ಹತ್ತಬೇಕು ಎಷ್ಟು ಹತ್ತಬೇಕು ಅಂತೇಳಿ ಆ ರೀತಿ ಒಂದು ಕಮೆಂಟ್ ಹಾಕಿದ್ರು. ಒಂದೇ ಬೆಟ್ಟನೂ ಹತ್ತಬಹುದು, ಹಲವು ಬೆಟ್ಟಗಳು ಹತ್ತಬಹುದು. ಆ ಪ್ರಶ್ನೆ ಮೂರ್ಖತನ ಇತ್ತು. ಅದಕ್ಕೆ ಅದಕ್ಕೆ ನಾನು ಒಂದು ಉತ್ತರ ಕೊಟ್ಟಿದ್ದೆ, ಅದು ನೀವು ಸರಿನೇ ತಪ್ಪಂತ ನನ್ನ ಮನಸ್ಸಿಗೆ ನನ್ಗೆ ನೋಡ್ರಿ. ನಾನು ಕೊಟ್ಟಿರೋದು ಬೆಟ್ಟಗಳಲ್ಲಿ 1000 ಹಂಸಗಳಿವೆ, ಅದರಲ್ಲಿ ನಾವು ತಿಳ್ಕೊಂಡು ಹತ್ತಬೇಕಾಗಿದ್ದು ನಿನಗೆ ಬಿಟ್ಟಿದ್ದು ಅಂತ ಉತ್ತರ ಕೊಟ್ಟಿದ್ದೆ. ನಾನು ಯಾವ ರೀತಿ ತಿಳ್ಕೊಂತೀವಿ ಆ ರೀತಿ ಅಂದ್ರೆ ಒಂದು ಬೆಟ್ಟನೋ ಅಥವಾ ಎರಡು ಬೆಟ್ಟನೋ. ಸಾಲು ಸಾಲಿನ ಹಸಿರ ಗಿರಿಯ ಮಾಲೆ ಸರವಾಗಿ ಹರಿಯುತ್ತಿದೆ ಎದೆಯ ಮೇಲೆ, ಚೆಲುವಿಯಾರೋ ನನ್ನ ತಾಯಿಯಂತೆ, ಸತ್ಯಕ್ಕೆ ನೆಲೆಯಾದ ದೇವಿಯಂತೆ. ಅದು ಭೂಮಿ ನಮ್ಮ ಭಾರತಾಂಬೆ, ಬೆಟ್ಟಗಳ ಊರು ಕಣ. ನಿಮ್ಮ ಸಿಂಧನೂರು ಎಷ್ಟು ಶ್ರೇಷ್ಠ ಕಣ. ನಿಮ್ ಸಿಂಧನೂರು ಏನಂತಾರೆ ಹೇಳು, ನಿಮ್ ಸಿಂಧನೂರು ಈ ತುಂಗಭದ್ರಾ ಎಡದಂಡೆ ಇರುವಂತ ಊರು ಸಿಂಧು. ಎಂತ ಭತ್ತದ ಕಣಜ ಅಂತ ಕರೀತಾರೆ, ಭತ್ತದ ನಾಡು ಅಂತ ಕರೀತಾರೆ. ಎಂತ ಊರಲ್ಲಿ ಹುಟ್ಟಿದ್ಯೋ ನೀನು ಕತ್ತೆ, ಪವಿತ್ರ ಕಣ ನೀನು. ನೀವು ರೈತರ ಬಗ್ಗೆ ಹೇಳಿದಾಗ ಮೊನ್ನೆ ನಾನು ವಿಡಿಯೋ ಅಲ್ಲಿ ನೋಡಿದೆ ಸಾಕಷ್ಟು ಮನೆಗಳನ್ನ, ಮತ್ತೆ ನೀವು ಬಾಹುಬಲಿ ಚಿತ್ರದ ಕಥೆಯನ್ನ ಅಂತ ಕೆಲವೊಂದಿಷ್ಟೆಲ್ಲ ಐತಿಹ್ಯ ಸ್ಥಳಗಳನ್ನ ಹೇಳಿದ್ರಿ. ಆ ಒಂದು ನೀರು ಹೊಕ್ಕು ಬಂಡೆಯಲ್ಲಿ ನೀರು ಹೊಕ್ಕು ಬರ್ತದೆ ಅಂತ ಹೇಳಿದ್ರಲ್ಲ, ಅದು ಒಂದು ಕೊಪ್ಪರ ಅಂತ ನಾನು ಅನ್ಕೊಂತೇನೆ. ಯಾದಗಿರಿ ಮತ್ತು ರೈತರ ಮಧ್ಯೆಯಲ್ಲಿ ಇರುವಂತದ್ದು ಕೊಪ್ಪರ ನರಸಿಂಹ ಸ್ವಾಮಿ ದೇವಸ್ಥಾನ ಅಂತಿದೆ ಕೊಪ್ಪರದಲ್ಲಿ. ಆ ರೀತಿ ಅದನ್ನೇ ವಿಚಾರ ಮಾಡಿದ್ವಿ. ಸಾಕಷ್ಟು ನಾನು ಖುಷಿ ಆಯ್ತು ನೀವು ಅಷ್ಟು ಅಷ್ಟು ದೂರದಲ್ಲಿ ಇಟ್ಕೊಂಡು ಅಷ್ಟು ವಿಷಯಗಳನ್ನ ತಿಳ್ಕೊಂಡ್ರಿ. ಆದ್ರೆ ಈ ಹತ್ತಿರದಲ್ಲಿದ್ದವರಿಗೆ ನಮ್ಮ ಬಗ್ಗೆ, ನಮ್ಮ ಮಣ್ಣಿನ ಬಗ್ಗೆ, ನಮ್ಮ ಜನಗಳ ಬಗ್ಗೆ ಅಥವಾ ನಮ್ಮ ಪ್ರಾಣಿ ಪಕ್ಷಿಗಳ ಬಗ್ಗೆ, ಪರಿಸರದ ಬಗ್ಗೆ ಕಾಳಜಿ ಇಲ್ಲಲ್ಲ ಅನ್ನೋದೊಂದು ಬಹಳ ಶೋಧಕರ ವಿಚಾರ ಅದು. ಹೇಳ್ಬೇಕಲ್ಲ ಸಾಕಷ್ಟು ಇಲ್ಲಿ ನಾವು ಊಟ ಮಾಡ್ಬೇಕಾದ್ರೆ ರೈತನ ನೆನೆಯಬೇಕು, ಮಲಗಬೇಕಾದ್ರೆ ಸೈನಿಕನ ನೆನೆಯಬೇಕು. ಅವ್ರ ಇತ್ತೀಚಿನ ದಿನಗಳಲ್ಲಿ ಅವರಿಗೆ ಜಾಸ್ತಿ ಅಪಮಾನಗಳಾಗ್ತಾ ಇದೆ, ಅವರಿಗೆ ಜಾಸ್ತಿ ಸಂಕಟಗಳು ಬರ್ತಾ ಇದೆ. ಅದನ್ನ ನಮ್ ಕೇಳಿನೇ ನೋಡಿನೇ ಸಾಕಷ್ಟು ನೊಂದುಕೊಳ್ಳೋ ಸ್ಥಿತಿ ಆಗಿದೆ ಅವರ ಹತ್ರ. ಅದು ನಿಮ್ಮೂರಲ್ಲಿ ಒಬ್ಬ ಸೈನಿಕ ಪಾಕಿಸ್ತಾನ ಯುದ್ಧದಲ್ಲಿ ಗೆದ್ದು ಬಂದು ಹೋರಾಡಿ ಬಂದು ಅವನು ನಿಮ್ಮೂರಿನ ರಾಜಕಾರಣಿ ಆಗ್ತಾನೆ ಗೊತ್ತಾ ನಿನಗೆ? ನನ್ನಯ್ಯ ಸ್ವಾಮಿ ವಿರೂಪಾಕ್ಷಯ್ಯ ಅಂತ ಗೊತ್ತಾ ನಿನಗೆ? ವಿರೂಪಾಕ್ಷಯ್ಯ ಇವರು ಮಾಜಿ ಸೈನಿಕರಾಗಿದ್ರು. ವಿರೂಪಾಕ್ಷಯ್ಯ ಅನ್ನೋರು ಮಾಜಿ ಸೈನಿಕರು ಕೇಳಿದ್ರು. ಮತ್ತೆ ಈ ನನ್ನಯ್ಯ ಸ್ವಾಮಿ ಅಂತ ಅವರು, ಇವ್ರು ಎರಡು ಬಾರಿ ಪಾಕಿಸ್ತಾನ ಮತ್ತೆ ಚೀನಾ ಯುದ್ಧದಲ್ಲಿ ಭಾಗವಹಿಸಿದ್ರು. ಅವ್ರು ಮತ್ತೆ ಅಲ್ಲಿ ಒಳ್ಳೆ ಕ್ಷೇತ್ರ ಮಾಡಿದ್ರು. ಪವಿತ್ರ ಜನ ಇಲ್ಲ ಇದ್ದ ಜನ ಊರು ಅದು. ಅತಿ ದೊಡ್ಡ ತಾಲೂಕಲ್ಲೇನೋ ಇದು ರಾಯಚೂರದು. ಏನಪ್ಪ ನೀವು ನೀವು ನಿಮ್ಮೂರನ್ನ ಅಕ್ಕಿಯನ್ನ ತೊಳಿದೆ ಪಾಲಿಶ್ ಮಾಡದೆ ತಿನ್ನೋದು ಕಲ್ತ್ಕೊಳ್ಳಿ. ಆದ್ರೆ ನೀವು ತಿನ್ನಲ್ವಲ್ಲ, ನೀವೆಲ್ಲ ರೊಟ್ಟಿ ತಿನ್ನೋರು, ಜೋಳದ ರೊಟ್ಟಿ ತಿನ್ನೋ ಜನ ನೀವು. ತಿನ್ನೋದು ಜೋಳ, ಬೆಳೆಯೋದು ಅಕ್ಕಿ, ಅಕ್ಕಿ ತಿನ್ನೋದು ಜೋಳ. ನೀವು ವಿಚಿತ್ರ ಜನಾಂಗ ನೀವು. ತುಂಬಾ ಒಳ್ಳೆ ಊರಪ್ಪ ಸಿಂಧನೂರು. ಇನ್ನೇನ ಸಮಾಚಾರ ಇಡೋಣ ಫೋನ? ತಮ್ಮ ಕುಟುಂಬದ ಎಲ್ಲರೂ ಸೇಮ್ ಆಗಿದ್ದಾರಲ್ಲ ಅವರ ಹತ್ರ. ಏನೋ ಕೇಳ್ತೀರಿ ನೀವು ಇವೆಲ್ಲ, ಏನೋ ನೀವು ಇದೆಲ್ಲ ಕೇಳ್ತೀರಿ. ದೇಶದ ಬಗ್ಗೆ ಯೋಚನೆ ಮಾಡ್ರ ಅಂದ್ರೆ ನೀನ್ ಹೆಂಗಿದ್ಯಾ, ನೀನ್ ಹೆಂಗಿದ್ಯಾ, ಇದೇ ಆಗೋ ಕತ್ತೆ ನೀನು. ಇಲ್ಲ ಅವರ ಹತ್ರ ದೇಶದ ಬಗ್ಗೆ ಯೋಚನೆ ಮಾಡೋದು ಹೌದು. ನಮ್ಮವರು ಚೆನ್ನಾಗಿದ್ದಾಗ ನಾವು ಇನ್ನೊಂದು ಯೋಚನೆ ಮಾಡ್ಲಿಕ್ಕೆ ಆಗ್ತದಲ್ಲ ಅಂತ. ಈಗ ನಮ್ಮಲ್ಲೇ ನಮ್ಮ ಸುತ್ತಮುತ್ತನೇ ಸರಿ ಇರದೇ ಇರುವಾಗ ನಾವು ಮತ್ತೆ ಬೇರೊಂದು ಯೋಚನೆ ಮಾಡಿ ಯೋಚನೆ ಮಾಡಬೇಕು ಅಂತ. ಈಗ ಉದಾಹರಣೆ ನಮ್ಮ ತಾಲೂಕು ನಮ್ಮ ಊರು ಮೊದಲು ಸರಿ ಮಾಡಬೇಕು, ಆಮೇಲೆ ನಾವು ತಾಲೂಕು ಜಿಲ್ಲೆ ದೇಶ ಅಂತ ಹೇಳಿ ನಾವು ಸರಿ ಮಾಡ್ತಾ ಹೋದ್ರೆ ಒಳ್ಳೇದಲ್ಲ ಅಂತ. ಭತ್ತದ ಕಣಜ, ಭತ್ತದ ಕಣಜ ಅಂದ್ರೆ ಎರಡು ಅರ್ಥ ಇದೆ ಗೊತ್ತಾ ನಿನ್ಗೆ? ಏನ್ ಹೇಳೋ, ಭತ್ತದ ಕಣಜ ಅಂದ್ರೆ ಎರಡು ಅರ್ಥ ಇದೆ ಕನ್ನಡ ಭಾಷೆಯಲ್ಲಿ. ಹೇಳು ಅವ್ರ ಹತ್ರ ಗೊತ್ತಾಗಿಲ್ಲ. ಏನಂದ್ರೆ ಒಂದು ಅಕ್ಕಿಯ ಮೂಲ ಭಾಗ ಭತ್ತದ ಕಣಜ ಅದು, ಇನ್ನೊಂದು ಎಂದಿಗೂ ಭತ್ತದ ಕಣಜ ಅದು, ಎಂದಿಗೂ ಬತ್ತಿ ಹೋಗದ ಕಣಜ ಅದು. ತುಂಗಭದ್ರೆ ತುಂಗಭದ್ರೆ ತಾಯಿ, ಪ್ರತಿ ವರ್ಷ ನೀವು ಆ ಅಮ್ಮನಿಗೆ ಹಳ್ಳಿಯ ಎಲ್ಲ ಹೆಣ್ಮಕ್ಳು ಹೋಗ್ಬಿಟ್ಟು ಬಾಗಿನ ಹಾಕ್ಬಿಡ್ತಾರೆ. ಆ ಸೌಂದರ್ಯ ನೋಡಕ್ಕೆ ಕಣ್ಣೆರಡು ಸಾಲದು ಕಣ.
ಎಂದಿಗೂ ಭತ್ತದ ಕಣಜದ ಸಿಂಧನೂರಿನವರೊಂದಿಗೆ ಅಹೋರಾತ್ರ. ಧನ್ಯವಾದ, ಥ್ಯಾಂಕ್ ಯು ವೆರಿ ಮಚ್. ಇಡ್ತಾ ಇದ್ದೀನಿ ಫೋನು. ತಾವು ಸಿಗ್ತೀರಾ? ತಾವು ಸಿಕ್ತೀರಾ? ರೈತರಿಗೆ ಬಂದಾಗ ತಾವು ಸಿಗ್ಬೇಕು ಅಂತ ನೋಡೋಣ. ದೇವರು ಸಿಕ್ಸೋದು ನಮ್ ಕೈಲಿ ಏನಿದೆಯೋ. ನಾವೇ ಮುಂಬೈಗೆ ಬರ್ತೇವೆ, ಅಲ್ಲೇ ಹಣ ಎಲ್ಲ ವ್ಯರ್ಥ ಮಾಡೋರ್ನ ಅಹೋರಾತ್ರ ಇಷ್ಟ ಪಡಲ್ಲ. ಮೂರ್ ಕಾಸು ಪ್ರಯೋಜನ ಇಲ್ಲ ಅಹೋರಾತ್ರ ಭೇಟಿ ಮಾಡೋದ್ರಿಂದ. ನೀವು ಒಳ್ಳೆ ಕೆಲಸ ಅಹೋರಾತ್ರ ಸಹವಾಸದಲ್ಲಿ ನೀವು ಇಡಬೇಕು ಅಂದ್ರೆ ಹಣವಿಲ್ಲದ ಹಣವಲ್ಲದೆ ದೇಶ ಸೇವೆ ಮಾಡ್ಬೇಕು. ಹಣ ಬಳಸದೆ ಮಾಡ್ಬೇಕು, ಹಣ ಕಲೆಕ್ಟ್ ಮಾಡಬಾರ್ದು. ಹಣ ಇಲ್ಲ, ಸಮಯ ಮಾತ್ರ ಕೊಡ್ಬೇಕು ನೀವು. ಸಮಯ ವಾರಕ್ಕೊಂದು ಗಂಟೆ ಸಮಯ ಕೊಟ್ಟು ನಿಮ್ಮ ಸುತ್ತಮುತ್ತಲಿರೋ ಮರ ಗಿಡಗಳನ್ನ ರಕ್ಷಣೆ ಮಾಡ್ತಾ ಹೋದ್ರೆ ಅವು ನಮ್ಮನ್ನ ರಕ್ಷಣೆ ಮಾಡುತ್ತೆ. ಪ್ರಾಣಿ ಪಕ್ಷಿಗಳು ನಮ್ ಸುತ್ತಲೂ ಇರೋದನ್ನ ಮಾಡೋಣ. ಎಲ್ಲೋ ಬೆಂಗಳೂರಿಗೆ ಹೋಗಿ ಮಾಡೋದು ಬೇಡ. ನಿಮ್ಮ ಸಿಂಧನೂರು ಇವತ್ತು ಭತ್ತದ ಕಣಜ ಆಗಿದೆ. ನಾಳೆ ನಿಂದ ಗೊತ್ತಾ, ಅತ್ಯಂತ ರಾಯಚೂರು ಜಿಲ್ಲೆಯಲ್ಲಿ ಅತ್ಯಂತ ಹೆಚ್ಚು ರೆವಿನ್ಯೂ ಕೊಡೋ ಊರು ನಿಮ್ದು, ಸರ್ಕಾರಕ್ಕೆ ಅತ್ಯಂತ ಹೆಚ್ಚು ಆದಾಯ ಕೊಡೋ ಊರು ನಿಮ್ದು. ಇದನ್ನ ತಿಳ್ಕೊಳ್ರು. ಸಿಂಧನೂರ್ ಬಗ್ಗೆ ನೀವು ಕಾಲರ್ ಎತ್ಕೊಂಡು ಓಡಾಡ್ಬೋದೇ, ನಾವು ಹೆಚ್ಚು ಟ್ಯಾಕ್ಸ್ ಕೊಡ್ತೀವಿ ಅಂತ ಹೇಳ್ಬೇಕು ನೀವು. ಏಷ್ಯಾ ಖಂಡದಲ್ಲಿ ಅತಿ ಹೆಚ್ಚು ಟ್ರ್ಯಾಕ್ಟರ್ಗಳು ಮಾರುಕಟ್ಟೆ ನಗರ. ಅದಕ್ಕೆ ಹೇಳಿದ್ದು ತುಂಗಭದ್ರಾ ಎಡದಂಡೆ ಅದು ಅತಿ ಹೆಚ್ಚು ಭತ್ತ ಬೆಳೆಯೋ ನಾಡು. ನೀವು ಅತ್ಯಂತ ಹೆಚ್ಚು ಜಗತ್ ಕರ್ನಾಟಕಕ್ಕೆ ಟ್ಯಾಕ್ಸ್ ಕೊಡ್ತಾ ಇರೀ. ಈ ರಾಯಚೂರು ಜಿಲ್ಲೆಯಲ್ಲೇ ನಿಮ್ದೇ ನಂಬರ್ ಒನ್. ಈಗಿರುವಾಗ ನೀವು ಕಾಲರ್ ಎತ್ಕೊಂಡು ಓಡಾಡಬೇಕು. ಈ ಊರ್ನ ಇನ್ನಷ್ಟು ಇಂಪ್ರೂವ್ ಮಾಡ್ಬೇಕು ನೀವೆಲ್ಲ ಯುವಕರು. ಧರ್ಮ ಕುಲ ಮತ ಇವುಗಳ ಹಿಂದೆ ಬಿದ್ದು ಈ ರಾಜಕೀಯ ಮಾಡೋ ಬದಲು ಎಲ್ಲ ಒಂದಾಗಿದ್ದೀವಿ. ನಮ್ಮೂರ್ನ ಅಭಿವೃದ್ಧಿ ಮಾಡೋರು ಬನ್ನಿ ಅಂತ ಕರೆಯುದು, ಅವ್ರನ್ನ ನಿಲ್ಲಿಸ್ಬೇಕು. ಓಕೆ, ತಪ್ಪು ಮಾಡೋರ್ನ ಕಾಲರ್ ಹಿಡಿದು ಕೇಳ್ಬೇಕು, ಏನ ಇದು ತಪ್ಪು ಮಾಡಿದ್ಯಾ, ನಾಚಿಕೆ ಆಗಲ್ವಾ ನಿನಗೆ ಅಂತ ಕೇಳೋ ಧೈರ್ಯ ಬೇಕು ನಿಮ್ಗೆ. ಹೆಸರಲ್ಲಿ ಅಗ್ನಿ ಮಠ ಅಂತ ಇಟ್ಕೊಂಡಿದ್ಯಾ, ಅಗ್ನಿ ತರ ಬದುಕೋ. ಓಕೆ, ಇದನ್ನ ಹಾಕ್ಬೋದಾ, ಈ ಆಡಿಯೋನ ಹಾಕ್ಬೋದಾ ಜನಕ್ಕೆ, ನಾಲ್ಕು ವಿಚಾರ ಸಿಗತ್ತೆ. ಸಮಸ್ಯೆ ಇಲ್ಲ, ಈಗ ಅಲ್ಲಿಂದ ಒಂದು ನಾಲ್ಕು ಜನಕ್ಕೆ ಒಳ್ಳೇದಾಗತ್ತೆ ಅಥವಾ ನಾಲ್ಕು ಜನಕ್ಕೆ ಒಂದಿಷ್ಟು ನಿಮ್ಮಿಂದ ಮಾರ್ಗದರ್ಶನ ಸಿಗುತ್ತೆ ಅಂದ್ರೆ ಹಾಕ್ಬೇಕು ಅಂತ. ಒಳ್ಳೆ ಅವನಿಗೂ ಕೇಳು, ಹಾಕ್ಬೋದಾ ಅಂತ ಕೇಳು. ಹಾಕ್ಬೋದಾ ಅವ್ರ ಹತ್ರ ಪೂರ್ತಿಯಾಗಿ ಯಾವ ರೀತಿ ಅವ್ರ ಹತ್ರ ಅಂದ್ರೆ ಒಂದು ಧರ್ಮ ಬೇರೆ ಯಾರ ಮತ್ತೆ ಅವರೇ ಕೈ ನೀನು ಅವ್ರ ಹತ್ರ ಅಂತಿದ್ರು ಅವ್ರೇ ಅನ್ನೋದು ಬಿಟ್ಬಿಡು. ಆಯ್ತಾ ಅವ್ರ ಹತ್ರ ಏನಂದ್ರೆ, ನಾವೊಂದು ಧರ್ಮ ಬೇರೆ ಬೇರೆ ಇರ್ಬೋದು, ಹೆಸರು ಬೇರೆ ಬೇರೆ ಇರ್ಬೋದು, ದೇಹ ಬೇರೆ ಇರ್ಬೋದು, ಆದ್ರೆ ಒಂದ್ ರೀತಿ ನಮ್ಮ ವಿಚಾರಧಾರೆಗಳು ಅಥವಾ ನಮ್ಮ ಆತ್ಮ ಒಂದೇ ಅಂತ ಹೇಳ್ಬೋದು. ನಾವು ಆ ರೀತಿ ಇದ್ದೇವೆ. ರಾಯಚೂರಲ್ಲಿ ಒಂದು ಬೆಟ್ಟ ಇದೆ ಗೊತ್ತಾ ನಿನಗೆ? ಯಾವ್ದು ಹೇಳಿದ್ರು? ರಾಯಚೂರಲ್ಲಿ ಒಂದು ಬೆಟ್ಟ ಇದೆ. ರಾಯಚೂರಲ್ಲಿ ಬೆಟ್ಟ ಇಲ್ವೇನಾ? ನೀನ್ ರಾಯಚೂರು ನೋಡಿಲ್ವೇನಾ? ಬೆಟ್ಟ ಇದೆ. ಆ ಬೆಟ್ಟದ ಮೇಲೆ ಹೆಣ್ಣು ಮಕ್ಕಳನ್ನ ಅಟ್ಟಿಸ್ಕೊಂಡೋಗಿ ಅತ್ಯಾಚಾರ ಮಾಡಕ್ ಹೋಗ್ತಾರೆ. ಆ ಬೆಟ್ಟ ಹತ್ತುತ್ತಾರೆ ಸುಮಾರು ನೂರಾರು ವರ್ಷಗಳ ಹಿಂದೆ. ಆ ಬೆಟ್ಟ ಹತ್ತಿ ಅವರು ಮಾಯ ಆಗ್ಬಿಡ್ತಾರೆ ಹೆಣ್ಮಕ್ಳು. ಆವತ್ತಿಂದ ಆ ಬೆಟ್ಟಕ್ಕೆ ಅವನತಿ ಶುರುವಾಯ್ತು. ಹೆಣ್ಣಿನ ಶೋಷಣೆ ಒಳ್ಳೇದಲ್ಲ ಅಂತ ಕಲಿಸಿಕೊಟ್ಟಂತ ಬೆಟ್ಟ ಅದು. ಆ ಅವ್ರ ದೇವತೆಗಳಾಗಿ ನಿಂತ್ಕೊಂಡ್ಬಿಟ್ರು ಆ ಬೆಟ್ಟದ ಮೇಲೆ ಆ ಹೆಣ್ಮಕ್ಳು. ಅದು ಆ ಬೆಟ್ಟದ ಕಳಂಕ ತೆಗಿಬೇಕು ಅಂದ್ರೆ ನೀವೆಲ್ಲ ಸೇರಿ ಸ್ತ್ರೀ ರಕ್ಷಾ ಶುರು ಮಾಡ್ಬೇಕು ರಾಯಚೂರು ಸಿಂಧನೂರಲ್ಲಿ. ಯಾರೇ ಆಗಿರ್ಲಿ, ಯಾವನು ದೊಡ್ಡವನಾಗಿರ್ಲಿ, ಚಿಕ್ಕವನಾಗಿರ್ಲಿ, ಧನಿಕ ಆಗಿರ್ಲಿ, ಬಡವ ಆಗಿರ್ಲಿ, ಹೆಣ್ಣ ನಿಂದನೆ ಮಾಡಿದ್ರೆ ನೀವೆಲ್ಲ ಹುಲಿಗಳಾಗ್ಬೇಕು. ಹೆಣ್ಣ ನಿಂದನೆನ ಕ್ಷಮ್ಯ ಅಪರಾಧ ಅಂತ ತಡೆದು ಆರಕ್ಷಕರಿಗೆ ಒಪ್ಪಿಸ್ಬೇಕಂತ ಅವ್ರನ್ನ. ಕಾನೂನು ನಿಮ್ ಕೈಗೆ ತಗೋಬಾರ್ದು, ಅಲ್ಲಿ ದಂಡಿಸ್ಬೇಕು. ಯಾರಿಗೂ ಅಂಜಬಾರ್ದು. ಅವನ್ ಎಂತ ದೊಡ್ಡವನಾಗಿರ್ಲಿ ಚಿಕ್ಕವನಾಗಿರ್ಲಿ, ಹೆಣ್ಣ ನಿಂದನೆನ ಖಂಡಿಸ್ತಾ ಹೋದಾಗ ಸ್ತ್ರೀ ರಕ್ಷಾ ಅಂತ ಒಂದು ಶಕ್ತಿ ಉತ್ಪತ್ತಿ ಆಗುತ್ತೆ. ಅವಾಗ ನಮ್ಮ ಊರಿನಲ್ಲಿ ಬಂಗಾರದ ಹೊಗೆ ಹೋಗುವಷ್ಟು ಐಶ್ವರ್ಯ ಬರುತ್ತೆ. ಓಕೆ, ಇದೊಂದು ಮಾಡಿ ನೀವು. ಜೂಜು, ಕುಡಿತ, ಮತ್ತೆ ಬೇರೆ ಬೇರೆ ಮದ್ಯಪಾನ ಇವನ್ನೆಲ್ಲ ಯಾವ್ದು ಸಹಿಸೋದಿಲ್ಲ. ಮತ್ತೆ ಜೊತೆಗೆ ಅದಕ್ಕೆ ಆದಂತ ಬೇರೆಯವರಿಗೂ ಹಣ ವ್ಯರ್ಥ ಹೆಚ್ಚಿನ ಮಾಡೋದಿಲ್ಲ. ಸಾಕಷ್ಟು ನಮ್ಮ ಸುತ್ತಮುತ್ತ ಗೆಳೆಯರು ಇದ್ದಾರೆ. ಯುವಕರೆಲ್ಲ ಒಂದಾಗಿ ನೀವು ವಾಟ್ಸ್ಆಪ್ ಗ್ರೂಪ್ ಮಾಡ್ಕೊಳ್ಳಿ. ಹಣ ಅನ್ನೋ ಹೆಸರೇ ಬರಬಾರ್ದು. ಹಣ ಬೇಕಾಗೇ ಇಲ್ವೋ ಸಮಾಜ ಸೇವೆ ಮಾಡೋದಕ್ಕೆ? ಹಣ ಏನಕ್ಕೋ ಬೇಕು, ನಿಮ್ಮ ಸಮಯ ಬೇಕಷ್ಟೇ. ವಾರಕ್ಕೊಂದೇ ಗಂಟೆ, ಜಾಸ್ತಿ ಕೊಟ್ರು ಪನಿಷ್ಮೆಂಟ್, ಕಡಿಮೆ ಕೊಟ್ರು ಪನಿಷ್ಮೆಂಟ್ ಅನ್ನೋ ತರ ಮಾಡಿ, ಅವಾಗ ಚೆನ್ನಾಗಾಗ್ತೀರಿ. ಓಕೆ, ಓಕೆ, ಧನ್ಯವಾದ. ಧನ್ಯವಾದ.